Hello friends, welcome back to my channel, manyaskannadavlogs channel. Again, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ 6 ಕಾಲ್ರಿಂದ ನಾನು ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎದ್ದಿದ್ದೀನಿ, ಹೊರಗಡೆ ಇನ್ನೂ ಬೆಳಕಾಗಿಲ್ಲ, ಬಟ್ ನಾನು ಎದ್ದಿಲ್ಲೇ ಹಾಗೇ ಓಡಾಡ್ತಾ ಇದ್ದೀನಿ. ವಾಕಿಂಗ್ ಎಲ್ಲ ಏನೂ ಹೋಗ್ತಾ ಇಲ್ಲ, ಬಟ್ ಹಾಗೆ ಸುಮ್ಮನೆ ಎದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ, ಹಾಗಾಗಿ ಎದ್ಬಿಟ್ಟು ಇಲ್ಲೇ ಇದ್ದೀನಿ. ಇವಾಗ ಬೆಕ್ಕು ಹಾಲು ಬೇಕು ಅಂತ ಕೇಳ್ತಾ ಇದೆ, ಹಾಗಾಗಿ ಅವುಗಳಿಗೆ ಹಾಲೆಲ್ಲ ಹಾಕ್ತೀನಿ. ಇದ್ರ ಜೊತೆಗೆ ನಾನು ಕೂಡ ಬಿಸಿನೀರು ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿನೊಳಗೆಲ್ಲ ಬೆಳಕಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾನು ಕೂಡ ಹೊರಗಡೆ ಕೂತ್ಕೊಂಡು ಬಿಸಿನೀರು ಕುಡಿಬೋದು ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಟೈಮ್ ಬಂದುಬಿಟ್ಟು 6:30 ಆಗಿದೆ. 15 ನಿಮಿಷದಲ್ಲೇ ಎಷ್ಟು ಬೆಳಕಾಗಿದೆ ಅಂತ. ಇವಾಗ ನಾನು ಕೂಡ ಮುಂದಗಡೆ ಅಂಗಳದ ಹತ್ರ ಹೋಗಿ ಕುತ್ಕೊಂಡು ಬಿಸಿನೀರನ್ನು ಕುಡಿತೀನಿ. ಅದಕ್ಕೂ ಮುಂಚೆ ನಮ್ಮ ನಾಯಿ ಕೂಡ ಗೂಡಲ್ಲಿ ಹಾಕಿದ್ವಿ, ಅದನ್ನು ಕೂಡ ಹೊರಗಡೆ ಬಿಡ್ತಾ ಇದ್ದೀನಿ. ಅದನ್ನು ನಾವೆಲ್ಲ ಎದ್ದುಬಿಟ್ಟು ಆಮೇಲೆ ಬಿಡ್ತೀವಿ, ಹಾಗಾಗಿ ಅದನ್ನು ಕೂಡ ಬಿಟ್ಟಿದ್ದೀನಿ. ಅದು ಕೂಡ ಹಾಗೆ ಓಡಾಡ್ಕೊಂಡು ಬರುತ್ತೆ. ಇವಾಗ ನಾನು ಕೂಡ ಇಲ್ಲಿ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ ಸ್ನೇಹಿತರೆ. ನನಗೆ ಇಲ್ಲಿ ಕೂತ್ಕೊಂಡು ಬಿಸಿನೀರು ಕುಡಿಯೋದು ತುಂಬ ಇಷ್ಟ, ಸೈಲೆಂಟಾಗಿರುತ್ತೆ, ಹಾಗೆಯೇ ನನ್ನ ಗಾರ್ಡನ್ ಎಲ್ಲ ನೋಡ್ಬೋದು, ಮುಂದಗಡೆ ಹೂಗಳೆಲ್ಲ ಆಗಿರುತ್ತೆ, ಹಾಗೆಯೇ ನಾವು ಅಂಗಳದಲ್ಲಿ ಹಾಕಿರುವಂಥ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಕೂಡ ಕಾಣಿಸುತ್ತೆ, ಹಾಗೆ ಸೈಲೆಂಟಾಗಿರುತ್ತೆ ಈ ಟೈಮಲ್ಲಿ. ಅದಕ್ಕೋಸ್ಕರ ನಾನು ಒಬ್ಬಳೇ ಕೂತ್ಕೊಂಡು ಈ ರೀತಿ ಸೈಲೆಂಟಾಗಿ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬ ಇಷ್ಟ. ಹಾಗಾಗಿ ಈ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ನಾನು ಬಿಸಿನೀರನ್ನು ಕುಡಿತೀನಿ. ನೋಡ್ತಾ ಇರ್ಬೋದು ನನ್ನ ಮುಂದಗಡೆ, ಹಾಗೆಯೇ ಹಿಂದ್ಗಡೆ ಎಲ್ಲ ಕಡೆ ಕೂಡ ಫ್ಲವರ್ಸ್ ಇರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಎಲ್ಲವೂ ಕೂಡ ಇದೆ. ಅದಕ್ಕೋಸ್ಕರ ನಾನು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಬೆಳಗ್ಗೆ. ಇವಾಗ ಸ್ನೇಹಿತರೆ ಟೈಮು 8 ಗಂಟೆ ಆಗಿದೆ. ಇವಾಗ ರಂಗೋಲಿ ಎಲ್ಲ ಹಾಕಿ ಆಗಿದೆ, ಇನ್ನೇನು ತಿಂಡಿ ಕೂಡ ತಿನ್ನಬೇಕು. ಅದಕ್ಕೂ ಮುಂಚೆ ರಂಗೋಲಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು ಪುಟ್ಟದಾಗಿ ರಂಗೋಲಿಯನ್ನು ಹಾಕಿದ್ದೀನಿ, ತಿಂಡಿ ಎಲ್ಲ ತಿಂದುಬಿಟ್ಟು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇವಾಗ ಡೈರೆಕ್ಟಾಗಿ ಮಧ್ಯಾಹ್ನ ಊಟದ ಪ್ರಿಪ್ರೇಷನ್ನಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀವಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೊಂಡೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ತೊಂಡೆಕಾಯಿ ಪಲ್ಯವನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಹಾಗಾಗಿ ಕ್ವಿಕ್ಕಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್ ಮೆಥಡ್, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಒಗ್ಗರಣೆಗೆ ತೊಂಡೆಕಾಯಿ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು 1 ನಿಮಿಷದಷ್ಟು ಕಾಲ. ಇವಾಗ ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇವಾಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು, ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತೆಂಗಿನ ತುರಿ, ಇಷ್ಟು ಹಾಕಿದ್ರೆ ಆಯಿತು ಸ್ನೇಹಿತರೆ. ಇದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಬೇಯೋ ತನಕ ಮುಚ್ಚಿಟ್ಟು ಬೇಯಿಸಿದ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ನೀರು ಕೂಡ ಆರಿದೆ, ತೊಂಡೆಕಾಯಿ ಕೂಡ ಬೆಂದಿದೆ, ರುಚಿಯಾದಂತಹ ಪಲ್ಯ ಕೂಡ ರೆಡಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಸಾಂಬಾರ್ಗೆ ಕೂಡ ಹುರಿತಾ ಇದ್ದಾರೆ ಅತ್ತೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದಾರೆ, ಸ್ವಲ್ಪ ಮೆಂತ್ಯವನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ಕೊತ್ತಂಬರಿ ಬೀಜವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ ಎಷ್ಟೆಷ್ಟು ಪ್ರಮಾಣ ಅನ್ನೋದನ್ನು. ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ, ಹಾಗೆಯೇ ಸ್ವಲ್ಪ ಇಂಗು, ಹಾಗೆಯೇ 1-4 ಲವಂಗವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ನಾವು ಇಲ್ಲಿ ಒಂದೊಂದು ದಿನ ಒಂದೊಂದು ರೀತಿ ಮಸಾಲೆ ಹೊರಡ್ಬಿಟ್ಟು ಸಾಂಬಾರು ಮಾಡ್ತೀವಿ. ಇವತ್ತು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡಾಗಿದೆ. ಇದಕ್ಕೇ ಇವಾಗ 1 ಸ್ಪೂನಷ್ಟು ಅರಶಿನ ಕೂಡ ಹಾಕಿ ಸ್ವಲ್ಪ ಹುಳಿಸೊಪ್ಪನ್ನು ಹಾಕಿ ತೆಂಗಿನ ತುರಿ ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ಏನು ಬೀಟ್ರೂಟು ಮತ್ತು ನವಲ್ಕೋಲು ಎಲ್ಲ ಹಾಕಿಬಿಟ್ಟು ಸಾಂಬಾರಿಗೆ ಮುಂಚೆನೇ ಕೂಗಿಸ್ಕೊಂಡಿದ್ರು ಬೇಳೆ ಜೊತೆ. ಅದಕ್ಕೆ ಇವಾಗ ಮಸಾಲೆಯನ್ನು ಕೂಡ ಹಾಕಿ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಅದಾದಮೇಲೆ ಓಪನ್ ಮಾಡಿದ್ರೆ ಉಪ್ಪು ಬೆಲ್ಲವನ್ನು ಕೂಡ ಮುಂಚೆನೇ ಹಾಕಿದ್ದೀವಿ. ಅದಾದಮೇಲೆ ಲಿಡ್ ಓಪನ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ, ಪಲ್ಯ ಕೂಡ ರೆಡಿಯಾಗಿದೆ. ನೋಡಿ ಇವಾಗ ವಿಸಿಲ್ ಕೂಡ ಕೂಗಿದೆ, ಸಾಂಬಾರು ರೆಡಿಯಾಗಿದೆ. ಇದ್ರ ಜೊತೆಗೆ ಸಾಸಿವೆ ಕೂಡ ಮಾಡಿದ್ವಿ. ಇದರ ರೆಸಿಪಿನ ನಾನು ಮುಂಚೆನೇ ಶೇರ್ ಮಾಡಿದ್ದೆ, ಹಾಗಾಗಿ ರೆಸಿಪಿ ಶೇರ್ ಮಾಡಿಲ್ಲ. ಇವಾಗ ಈವ್ನಿಂಗ್ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಇವಾಗ ಮಕ್ಕಳಿಬ್ಬರು ಕೂಡ ಸ್ಕೂಲಿಂದ ಬರ್ತಾ ಇದ್ದಾರೆ. ಬರಬೇಕಿದ್ರೆ ಅವರು ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿರುವಂಥ ಹಾಡೆಲ್ಲ ಹಾಡ್ಕೊಳ್ತಾ ಹಾಗೇನೇ ಬರ್ತಾರೆ. ನಮ್ಮ ಮನೆಯಿಂದ ಡೈರೆಕ್ಟಾಗಿ ಕಾಣಿಸುತ್ತೆ ಸ್ಕೂಲು, ಹಾಗಾಗಿ ನಾವು ಕರ್ಕೊಂಡು ಬರೋದಕ್ಕೆಲ್ಲ ಏನು ಹೋಗೋದಿಲ್ಲ. ಇವಾಗ ಆ ಕ್ಲಿಪ್ಪನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.
ಇವಾಗ ಈವ್ನಿಂಗ್ ನನ್ನ ನಾದಿನಿ ಮನೆಗೆ ಹೋಗಿದ್ದೀವಿ. ಈವ್ನಿಂಗ್ ಅಂದರೆ ರಾತ್ರಿನೇ ಆಗಿದೆ, ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಇವಾಗ ಇಲ್ಲಿ ಕಬ್ಬಿನ ಹಾಲನ್ನು ತೆಗೀತಾ ಇದ್ದಾರೆ. ನಮಗೆ ಕಬ್ಬಿನಲ್ಲಿ ಕುಡಿಯೋದಕ್ಕೆ ಬನ್ನಿ ಅಂತ ಹೇಳಿದರು. ಮುಂಚೆ ಇವ್ರದ್ದು ಬೇರೆ ರೀತಿ ಗಾಣ ಇತ್ತು, ಅದನ್ನು ಕೂಡ ನಾನು ಹಿಂದೆ ಯಾವುದೋ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸಾಧ್ಯ ಆದರೆ ಆ ವಿಡಿಯೋ ಲಿಂಕನ್ನು ಕೂಡ ನಿಮಗೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಇವಾಗ ಬೇರೆ ಥರ ಗಾಣ ತಂದಿದ್ದಾರೆ, ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಕಬ್ಬಿನಲ್ಲಿ ಕುಡಿಯೋದಕ್ಕೆ ಇನ್ವೈಟ್ ಮಾಡಿದರು. ಅದಕ್ಕೋಸ್ಕರ ಹೋಗಿದ್ದೀವಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಅವರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕಬ್ಬಿನಾಲನ್ನು ಕುಡಿತಾರಂತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ. ಕಬ್ಬು ಕೂಡ ಬೆಳ್ಕೊಂಡಿದ್ದಾರೆ ಅವರು, ಹಾಗಾಗಿ ಮನೆ ಯೂಸ್ಗೋಸ್ಕರ ತೊಗೊಂಡಿದ್ದಾರೆ. ಅದು ನೀವು ಕರೆಂಟಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು, ಇಲ್ಲಾಂತಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಅದನ್ನು ಕೈಯಲ್ಲಿ ಕೂಡ ತಿರುಗಿಸಿ ಮಾಡ್ಕೊಳ್ಬೋದು. ಈ ರೀತಿ ಕಬ್ಬನ್ನು ಮಧ್ಯದಲ್ಲಿ ಸೀಳು ಬಿಟ್ಟು ಕೊಟ್ಟರೆ ಅದು ಜ್ಯೂಸ್ ಬರುತ್ತೆ. ಇದರಲ್ಲಿ ಒಂದು ಮೆಶ್ ಕೂಡ ಇದೆ, ಹಾಗಾಗಿ ಡೈರೆಕ್ಟಾಗಿ ಸ್ಟ್ರೈನ್ ಮಾಡ್ಕೊಂಡೇ ಬರುತ್ತೆ, ಕಸ ಎಲ್ಲ ಬೀಳೋದಿಲ್ಲ. ನಿಮಗೆ ಇನ್ನೂ ಬೇಕು ಅಂತ ಅಂತಂದರೆ ಇನ್ನೊಮ್ಮೆ ನೀವು ಫಿಲ್ಟರ್ ಮಾಡ್ಕೊಳ್ಬೋದು, ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಅದರ ಕ್ಲಿಪ್ಪನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇವರ ಹಳೆ ಗಾಣ ಯಾವ ರೀತಿ ಅನ್ನೋದನ್ನು ಇತ್ತು ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಮುಂಚೆ. ಅದರ ವಿಡಿಯೋ ಲಿಂಕ್ ಕೂಡ ಸಾಧ್ಯ ಆದರೆ ನಿಮಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು. ಈ ರೀತಿಯಾಗಿ ಇದು ಒಳಗಡೆ ತೊಗೊಳತ್ತೆ ಸ್ನೇಹಿತರೆ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಕೆಳಗಡೆ ಇಲ್ಲಿ ಮೆಶಲ್ಲಿ ಬೀಳುತ್ತೆ, ಅದು ಫಿಲ್ಟರ್ ಆಗಿಬಿಟ್ಟು ಈ ನಲ್ಲಿ ಮುಖಾಂತರ ಪಾತ್ರೆಗೆ ಬೀಳುತ್ತೆ. ಇವಾಗ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಮಾಡಿದ್ದೀನಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾರಿಗಾದರೂ ಯೂಸ್ ಇದ್ದರೆ ನೀವು ಕೂಡ ತಂದು ಯೂಸ್ ಮಾಡ್ಬೋದು, ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ. ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ, ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪುತ್ತೆ, ಯಾವ ವಿಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ, ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಇವಾಗ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನನಗೆ ಫಸ್ಟ್ಗೆ ಅಷ್ಟೊಂದು ಆಗಲಿಲ್ಲ ನನ್ನ ಹತ್ರ ಮಾಡೋದಕ್ಕೆ, ಅದು ಕ್ರಾಸಲ್ಲೇ ಕೊಡಬೇಕು. ಇವಾಗ ನೋಡಿ, ನೋಡ್ಕೊಂಡ್ಬಿಟ್ಟು ನಾನು ಕೂಡ ಕೊಡ್ತಾ ಇದ್ದೀನಿ, ಅಂದರೆ ಗಾಣಕ್ಕೆ ಕಬ್ಬನ್ನು ಹಾಕ್ತಾ ಇದ್ದೀನಿ. ಆ ಕ್ಲಿಪ್ಪನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಇದನ್ನು ನೋಡಿಬಿಟ್ಟು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಈ ಮಷೀನನ್ನು ನೋಡಿಬಿಟ್ಟು ಅಂತ. ನೋಡಿ ಎಷ್ಟೊಂದು ಸಿಪ್ಪೆ ಆಗಿದೆ, ಅದನ್ನು ಒಂದು ಸತಿ ಕೊಟ್ಟು ಇನ್ನೊಂದು ಸತಿ ಅದನ್ನು ರಿಟರ್ನ್ ತೊಗೊಂಡು ಕೊಡಬೇಕಾಗತ್ತೆ, ಅವಾಗ ಕಂಪ್ಲೀಟಾಗಿ ಜ್ಯೂಸ್ ಬರುತ್ತೆ. ಇದನ್ನು ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ. ಈ ರೀತಿ ಇದನ್ನು ಡಿಟ್ಯಾಚ್ ಮಾಡ್ಬೋದು, ತೆಗೆದುಬಿಟ್ಟು ಈ ಮೆಷಿನೆಲ್ಲ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಅದೇ ಪ್ಲೇಸ್ಗೆ ಹಾಕ್ಬೋದು. ನೋಡ್ತಾ ಇರ್ಬೋದು ಈ ಪ್ಲೇಸಿಂದ ತೆಗೆದಿದ್ದಾರೆ. ಇದನ್ನು ಇವಾಗ ಕ್ಲೀನ್ ಮಾಡಿಕೊಂಡು ಮತ್ತೆ ಅದೇ ಜಾಗಕ್ಕೆ ಹಾಕಿದ್ರೆ ಆಯಿತು. ಹಾಗಾಗಿ ಕ್ಲೀನಿಂಗ್ ಕೂಡ ತುಂಬ ಈಸಿ ಈ ಮಷಿನ್ದು, ಹಾಗಾಗಿ ನಾವು ಈಸಿಯಾಗಿ ಮನೆಯಲ್ಲಿರೋರು ಯೂಸ್ ಮಾಡ್ಕೊಳ್ಬೋದು. ತುಂಬ ಕಷ್ಟ ಕ್ಲೀನಿಂಗ್ ಮಾಡೋದು ಆ ಥರ ಏನಿಲ್ಲ. ಆ ಥರದಿಂದ ಕೂಡ ಮಷಿನ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೈಯಲ್ಲಿ ಕೂಡ ತಿರುಗಿಸುವಂಥ ಆಪ್ಷನ್ಸ್ ಇದೆ. ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಇವಾಗ ಕಬ್ಬಿನ ಹಾಲೆಲ್ಲ ತೊಗೊಂಡು ಬಂದಾಗಿದೆ. ಇನ್ನೇನು ಕಬ್ಬಿನ ಹಾಲು, ಹಾಗೆಯೇ ಕಡಲೆ ಪುರಿ ಅದರ ಜೊತೆಗೆ ಸೇವೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀವಿ. ಅದಾದಮೇಲೆ ಊಟ ಕೂಡ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ರಿ. ಕಬ್ಬಿನಲ್ಲಿ ತುಂಬ ಸ್ವೀಟ್ ಆಗಿತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್